ಹೌದು ಸರ್, ನಾನು ಅತಿಯಾದ ಸಂದರ್ಭದಲ್ಲಿ ನನಗೆ ಬಳ್ಳಾರಿ ಸ್ಟೇಷನಿಂದ ಬಾಲಕೃಷ್ಣರವರು ಫೋನ್ ಮಾಡಿದರು. ಸಾಧಾರಣ ರಾತ್ರಿ 8:37 ಟೈಮಿಂಗ್ಸ್ ಕರೆಕ್ಟಾಗಿ. ಆಗ ಅವರು ಆ್ಯಂಬುಲೆನ್ಸಾಗಿ ಅರ್ಜೆಂಟಾಗಿ ಬೇಕು ಅಂತ. ಆದರೆ ನಾನು ಪುತ್ತೂರಲ್ಲಿದ್ದೆ, ನಮ್ಮ ಮಿತ್ರ ಆಶಿಕ್ರವರು ಆ್ಯಂಬುಲೆನ್ಸ್ನಲ್ಲಿ ಕೂಡಲೇ ಹೋಗಿ ಅವರು ಆ್ಯಂಬುಲೆನ್ಸ್ನಲ್ಲಿ ಪುತ್ತೂರು ತಲುಪಿಸಿದರು. ನಾನು ಹಾಗೆ ಹೇಳಿದೆ, ನೀವು ಮಂಗಳೂರಿಗೆ ಹೋಗಬೇಕಾದ್ರೆ ನಾನು ಪುತ್ತೂರಿಗೆ ನಾನು ಹೋಗ್ತೇನೆ, ನೀವು ತಕ್ಷಣ ಪುತ್ತೂರಿಗೆ ಕರ್ಕೊಂಡು ಬಾ ಅಂತೇಳಿ. ಆದರೆ ಪ್ರವೀಣ್ರವರು ಕುಂಬ್ರ ತಲುಪುವಾಗ ಅವರ ಜೀವ ಹಾರಿ ಹೋಗಿತ್ತು. ಆದರೆ ನಾವು ಪುತ್ತೂರು ಪ್ರಕೃತಿ ಹಾಸ್ಪಿಟಲ್ನಲ್ಲಿ ಅವರನ್ನು ಇಳಿಸಿ ನಾವು ತಿರುಗಿ ಬಂದಿದ್ದೆ. ಅಲ್ಲಿಂದ ನಮ್ಮ ಆ್ಯಂಬುಲೆನ್ಸ್ ತಿರುಗಿ ಬಂದಿದೆ ಸರ್. ಅವರು ಇಲ್ಲಿಂದ ಬಿದ್ದು ಹೋಗುವಾಗ ಅವರ ಒಂದು ಶ್ವಾಸ ಆ ಒಂದು ಶಬ್ದ ಬರ್ತಾ ಇತ್ತು, ಅವರು ಆ ಒಂದು ನೋವಿನ ಒಂದು ಅರ್ಥನಾದ ಅವರಿಂದ ಬರ್ತಾ ಇತ್ತು, ಸೌಂಡ್ ಬರ್ತಾ ಇತ್ತಂತೆ. ಹಾಗೆ ನಾನು ಕಾಂಟ್ಯಾಕ್ಟಲ್ಲೇ ಇದ್ದೆ, ಕುಂಬ್ರ ಬಲ್ ತಲುಪುವಾಗ ಇರಲಿ ಹೇಳಿದರು ಏನು ಸೌಂಡ್ ಕೇಳ್ತಾ ಇಲ್ಲ ಅವರದ್ದು, ಯಾವುದೇ ಶಬ್ದ ಇಲ್ಲ ಅಂತೇಳಿ. ಆದರೆ ನೀವು ತನ್ನಿ ಪುತ್ತೂರಿಗೆ ತನ್ನಿ ಅಂತೇಳಿ ಪುತ್ತೂರಿಗೆ ತಲುಪಿಸಿದಾಗ ಅವರ ಜೀವ ಹಾರಿ ಹೋಗಿತ್ತು. ಹಾಗೆ ನಾವು ಅಲ್ಲಿ ಪ್ರಗತಿ ಹಾಸ್ಪಿಟಲ್ನಲ್ಲಿ ಅಲ್ಲಿ ಅವರ ಒಂದು ಬಾಡಿಯನ್ನು ಇಳಿಸಿ ಹೋಗಿದ್ದೇವೆ. ಅವರು ಅಂಗಡಿಯಲ್ಲಿ ಇದ್ದಂತಹ ಒಬ್ಬ ಅವರ ಸಹಾಯಕ, ಅವರು ಕೂಡ ಆ್ಯಂಬುಲೆನ್ಸಲ್ಲಿ ಬರ್ತಾ ಇದ್ದರು ಅವರೊಟ್ಟಿಗೆ, ಡ್ರೈವರ್ ಒಟ್ಟಿಗೆ ಅಂತ. ಬೇರೆ ಇಲ್ಲ, ಒಟ್ಟಿಗೆ ಇಬ್ಬರೇ, ಒಂದು ಆಶಿಕ್ ಮತ್ತು ಅವರು ಅಂಗಡಿಯಲ್ಲಿದ್ದ ಇಬ್ಬರು ಕೂಡ ಬಂದಿದ್ದೀವಿ. ನಾವು ಅಂತೇಳಿ ಇಲ್ಲಿ ಎಲ್ಲ ಸೋಷಿಯಲ್ ವರ್ಕ್ ಆಗಿ ಎಲ್ಲ ಮಾಡ್ತಾ ಇದ್ದೇವೆ ಸರ್. ನಾವು ಅಂತೇಳಿದರೆ ಇಲ್ಲಿ ಜಾತಿ ಮತ ಅದು ಇದು ನೋಡ್ತಾ ಇಲ್ಲ. ಹೀಗೆ ಲಾಕ್ಡೌನ್ ಟೈಮಲ್ಲಿ ಆದಷ್ಟು ಕಿಟ್ಗಳನ್ನು ತರಿಸಿದ್ದು, ನಾವು ಜಾತಿ ಮತ ನೋಡೋದೆ, ಮನೆ ರಿಪೇರಿ ಮಾಡಿಕೊಡೋದು, ಆಸಕ್ತರಿಗೆ ಸಹಾಯ ಮಾಡುವುದು, ಇನ್ನಿತರ ಯಾವುದೇ ಆಕ್ಸಿಡೆಂಟ್ ಆಗಲಿ ಯಾವುದೇ ಸಮಸ್ಯೆ ಬಂದರೂ ತಕ್ಷಣ ಆ್ಯಂಬುಲೆನ್ಸಲ್ಲಿ ಹೋಗಿ ಸಹಾಯ ಮಾಡುವುದು, ಇನ್ನಿತರ ಎಲ್ಲ ಕಾರ್ಯಗಳಲ್ಲಿ ನಮ್ಮ ಶಂಶೂಲಮ್ಮ ಚಾರಿಟೇಬಲ್ ಟ್ರಸ್ಟ್ ಮತ್ತು SKSSF ಇದರ ವತಿಯಿಂದ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಪ್ರವೀಣ್ರವರನ್ನು ಯಾಕೆ ಹೀಗೆ ಮಾಡಿದ್ದಾರೆ ಅಂತೇಳಿ ನಮಗೆ ತುಂಬ ದುಃಖ ಇದೆ. ಯಾಕೆಂತೇಳಿದರೆ ಪ್ರವೀಣ್ರವರು ಇತ್ತೀಚೆಗೆ ಕಳೆದ ಗುರುವಾರದಂದು, ಇವತ್ತಿಗೆ ಒಂದು ವಾರ ಆಯಿತು, ಕಳೆದ ಗುರುವಾರದಂದು ನನ್ನ ಅಂಗಡಿಯಲ್ಲಿರುವಂಥ ಹಜರುದ್ದೀನ್ರವರ ಅಣ್ಣನ ಮದುವೆಯಲ್ಲಿ ಅವರು ಪಾಲ್ಗೊಂಡಿದ್ದರು. ನಂತರ ನನ್ನ ಮಿತ್ರ ಆರಿಫ್ರವರ ಮನೆ ಸೋಮವಾರದಂದು ಗೃಹ ಪ್ರವೇಶ ಇತ್ತು, ಅದರಲ್ಲಿ ಪಾಲ್ಗೊಂಡಿದ್ದರು. ನಾವು ಎಲ್ಲಿ ಮಾತಾಡಿದ್ರಲ್ಲಿ ಮಾತಾಡ್ತಾ ಇದ್ದೇವೆ. ನಾನೇ ಅವರ ಅಂಗಡಿಯಲ್ಲಿ ಹೋಗಿ ನಾನೇ ಹಲಾಲ್ ಮಾಡಿ ಪ್ರವೀಣನ ಕ್ಲೀನ್ ಮಾಡಿಕೊಡಿ ಅಂತೇಳಿ ಕೋಳಿ ತಗೊಂಡು ಹೋಗ್ತಾ ಇದ್ದೇವೆ. ನಾವು ಅಷ್ಟು ಮಿತ್ರರಾಗಿದ್ದೇವೆ ಸರ್. ಅವ್ರನ್ನ ಯಾಕೆ ಹೀಗೆ ಮಾಡಿದ್ದಾರೆ, ಏನು ಉದ್ದೇಶ ಅಂತೇಳಿ ಈ ಕೊಲೆ ಮಾಡಿದವರಲ್ಲಿ ಕೇಳಬೇಕಲ್ಲದೆ, ನಿಮಗೆ ತುಂಬ ದುಃಖ ಆಗಿದೆ ಅವರನ್ನು ಮಾಡಿದ ಯಾರೇ ಆಗಲಿ, ಅವರು ಯಾರಲ್ಲಿ ಇದರಲ್ಲಿ ಭಾಗವಹಿಸಿದ್ರೆ ಪ್ರತಿಯೊಬ್ಬರಿಗೂ ಕಠಿಣ ಶಿಕ್ಷೆಯನ್ನು ನೀಡಬೇಕಂತೇಳಿ ನಾವು ಶಂಶುಲಮ್ಮ ಚಾರಿಟೇಬಲ್ ಟ್ರಸ್ಟ್ ಮತ್ತು SKSS ವತಿಯಿಂದ ನಾವು ಅದರನ್ನು ಖಂಡಿಸ್ತೇವೆ. ಅವರಿಗೆ ಪ್ರತಿಯೊಬ್ಬರಿಗೆ ಶಿಕ್ಷೆ ಆಗಬೇಕಂತೇಳಿ ಆಗ್ರಹಿಸ್ತೇವೆ. ನಾವು ಅಂಥ ಯಾರೇ ಆಗಲಿ, ಅಂಥ ಕೊಲೆಗಡುಕರಿಗೆ, ಕೊಲೆ ಮಾಡುವವರಿಗೆ, ಅಂಥ ಆರೋಪಿಗಳಿಗೆ ಯಾವ ಸಮಯದಲ್ಲಿ ನಾವು ಸಪೋರ್ಟ್ ಮಾಡುವುದಿಲ್ಲ, ಇನ್ನು ಮುಂದೆಯೂ ಮಾಡುವುದಿಲ್ಲ. ನಾವು ಯಾವುದೇ ಕೋಮವಾದವನ್ನು ಬೆಂಬಲಿಸುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ ಬಯಸುತ್ತೆ. ಇಲ್ಲಿಂದ ಕರೆಕ್ಟಾಗಿ ಒಂದು 8:37 ನನಗೆ ಕಾಲ್ ಬಂದಿದೆ, 8:40 ಇಲ್ಲಿಂದ ಹೊರಡಿದೆ, 9 ಗಂಟೆಗೆ ಪುತ್ತೂರು ತಲುಪಿದೆ ಆ್ಯಂಬುಲೆನ್ಸ್. 20 ನಿಮಿಷದೊಳಗೆ ಅಲ್ಲಿ ತಲುಪಿಸಿ ಆಗಿದೆ ನಮಗೆ ಆ್ಯಂಬುಲೆನ್ಸಲ್ಲಿ. ಆದರೆ ಜೀವವನ್ನು ನಮಗೆ ಬದುಕಿಸಲು ಸಾಧ್ಯವಾಗಲಿಲ್ಲ, ಅದು ದೇವರ ಒಂದು ಆಯುಸ್ಸಲ್ಲ, ದೇವರ ಕೈಯಲ್ಲಿರುವುದು. ಆದರೆ ಮಾಡಿದವರು ಇಂಥ ಕಾರ್ಯವನ್ನು ಮಾಡಬಾರದಿತ್ತು ಎಂದು ಮತ್ತೊಮ್ಮೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು.